start the topic of assignment problem. I'm going to remind you last class discussion methods and tools. Dear students, according to the global membership syllabus, we have third model linear programming problem. In that you are going to study linear equation formations and next step linear equation methods like graphical method or simplex method. We already studied about the graphical method. Then second major topic of transportation problems. You already studied about transportation problems. In the transportation problems have three methods. One is the NWCR and second one is the MM method and third one the VAM method. Yes or no? Yes. Then another third major topic. Today we are going to discuss about the assignment problems. You already know about the assignment. Assignment antandre nim prakara ninge class alli kodatakkanta work antakkanta thoughts in baruthe. Yes, adare naavu en maadthu ante ondu major tool ge apply maadu. Major tool ge yak apply maadu antakkanta naavu detail agi study maadu antandre ee assignment problems galanna study maadu. ಅದೇನೇ ನಾನು ಯಾಕೆ ನಿಮ್ಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತಂದ್ರೆ ನಿಮ್ಗೆ ಈಸಿಯಾಗಿ ನಾನು ಹೇಳ್ತಕ್ಕಂತ ಮೆಥಡ್ ರೀಚ್ ಆಗ್ಬೇಕು. ಫಾಸ್ಟ್ ಇರ್ತಕ್ಕಂಥ ಸ್ಟೂಡೆಂಟ್ಸ್ ದಿಲ್ ಗೆಟ್ ಈಸಿ, ಬಟ್ ಯಾರಿಗೆ ಡಿಫಿಕಲ್ಟ್ ಅನ್ಸದ ಅವರು ಕೂಡ ಏನ್ ಮಾಡ್ಬೇಕಂದ್ರೆ ಈ ಪ್ರಾಬ್ಲಮ್ ನ ಈಸಿಯಾಗಿ ಸಾಲ್ವ್ ಮಾಡ್ಬೇಕಂತಕ್ಕಂಥ ಒಂದು ಥಾಟ್ ಇಟ್ಕೊಂಡು ನಾನು ಜಾಸ್ತಿ ಕನ್ನಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಮತ್ತೆ ಯಾರು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. Come to the point. Ile assignment problems. Assignment andre enu? Assignment andre assign means the allocation of work. Assign andre ee meaning en korutare allocation of work antakkanta. For the example, here assign the correct job for correct person. It means nodi illa artha enappa andre assign andre ondu kelasavannu obbige vayisi kododu. Yaru vayisi kododappa andre sariyada kelasakke sariyada vyaktiyanna yak nemaka maartuvalla management rule alli adhe tara yav kelasana maadike yaru eligible idare ಐದು ಮಷಿನ್ಸ್ ಇದಾವೆ ಅಂತ ಇಟ್ಕೊಳ್ಳಿ. ಮತ್ತೆ
row and column not equal, add the dummy row or column.
ಅದರದೆ ಸೇಮ್ ರೋಸ್ ಜೊತೆ ಏನು ಮಾಡಬೇಕು ನಾವು ವ್ಯಾಲ್ಯೂಸ್ ಜೊತೆ ಸಬ್ಸ್ಟ್ರಾಕ್ಟ್ ಮಾಡಬೇಕು ಅವಾಗ ಜೀರೋ ಬಂದಿಲ್ಲ ಅಂತ ಸರ್ಚ್ ಮಾಡಬೇಕು ಆಲ್ಮೋಸ್ಟ್ ಬಂದಿರಲಿಲ್ಲ ಅಂತಂದ್ರೆ ಕಾಲಮ್ ವೈಸ್ ಮತ್ತೆ ವ್ಯಾಲ್ಯೂಸ್ ಗಳನ್ನ ಏನು ಮಾಡಬೇಕು ನಾವು ರಿಡ್ಯೂಸ್ ಮಾಡಬೇಕು ಒಂದ್ಸರಿ ಫಸ್ಟ್ ರೋ ವೈಸ್ ರಿಡ್ಯೂಸ್ ಮಾಡಬೇಕು ನೆಕ್ಸ್ಟ್ ಕಾಲಮ್ ವೈಸ್ ರಿಡ್ಯೂಸ್ ಮಾಡಬೇಕು ಇದು ಬಹಳ ಇಂಪಾರ್ಟೆಂಟ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಹೇಳ್ತೀನಿ ನಾನು ನೆಕ್ಸ್ಟ್ ಸರ್ಚ್ ಅಟ್ ಲೀಸ್ಟ್ ಒನ್ ಜೀರೋ ಇನ್ ಈಚ್ ರೋ ಅಂಡ್ ಕಾಲಮ್ ನಾವು ಟೇಬಲ್ ಅನ್ನು ಸಾಲ್ವ್ ಮಾಡಬೇಕಾದ್ರೆ ಆ ಟೇಬಲ್ ಅಲ್ಲಿ ನಾವು ಅಟ್ ಲೀಸ್ಟ್ ಒನ್ ಜೀರೋ ಆದ್ರೂ ಹುಡುಕ್ಲೇಬೇಕು ಕಾಲಮ್ ವೈಸ್ ಮತ್ತೆ ರೋ ವೈಸ್ ಅಟ್ ಲೀಸ್ಟ್ ಒನ್ ಜೀರೋ ಇದ್ರೆ ನಾವೇನಾದ್ರು ಪ್ರಾಬ್ಲಮ್ ಅನ್ನು ಮುಂದೆ ಸಾಲ್ವ್ ಮಾಡ್ತಾ ಹೋಗ್ಲಿಕ್ಕೆ ಈಸಿ ಆಗುತ್ತೆ ಆಫ್ಟರ್ ಗೆಟ್ಟಿಂಗ್ ದ ಜೀರೋ ಅಪ್ಲೈ ಎನ್ ಇಸ್ ಬಿಗ್ ಎನ್ ಇಸ್ ಈಕ್ವಲ್ ಟು ಸ್ಮಾಲ್ ಸ್ಮಾಲ್ ಎನ್ ಇಸ್ ಈಕ್ವಲ್ ಟು ಬಿಗ್ ಎನ್ ಅಂತಕ್ಕಂಥದ್ದು ಇಲ್ಲಿ ನೋಡಿ ಸ್ಮಾಲ್ ಎನ್ ಅಂದ್ರೆ ನಂಬರ್ ಆಫ್ ರೋ ಅಂಡ್ ಕಾಲಮ್ ಎಷ್ಟು ರೋ ಇದಾವೆ ಎಷ್ಟು ಕಾಲಮ್ ಇದಾವಲ್ಲ ಅದು ಸ್ಮಾಲ್ ಎನ್ ಅನ್ನ ತೋರಿಸ್ತೈತೆ ಬಿಗ್ ಎನ್ ಏನ್ ತೋರಿಸ್ತದೆ ಅಂತಂದ್ರೆ ನಿಮಗೆ ಅಟ್ಲೀಸ್ಟ್ ಒನ್ ಜೀರೋ ವ್ಯಾಲ್ಯೂಸ್ ಅಂತ ಬಂದವಲ್ಲ ಆ ಜೀರೋ ನ ಕ್ಯಾನ್ಸಲ್ ಮಾಡ್ರೆ ಆ ಜೀರೋಸ್ ಅನ್ನ ನಾವು ಕ್ಯಾನ್ಸಲ್ ಮಾಡ್ಬೇಕು ಟೇಬಲ್ ಅಲ್ಲಿ ಮ್ಯಾಟ್ರಿಕ್ಸ್ ಟೇಬಲ್ ಆ ಜೀರೋಸ್ ಅನ್ನ ಕ್ಯಾನ್ಸಲ್ ಮಾಡಾಗ ಎಷ್ಟು ಲೈನ್ ಬಂದಿರ್ತಾವ ಕ್ಯಾನ್ಸಲೇಷನ್ ಲೈನ್ ಎಷ್ಟು ಬಂದಿರ್ತಾವಲ್ಲ ಅದನ್ನ ನಾವು ಬಿಗ್ ಎನ್ ಅಂತ ಕರಿತೀವಿ ಸೊ ಅಲ್ಲಿ ಕಾಲಮ್ ಮತ್ತೆ ರೋನ ಏನ್ ಮಾಡುತ್ತೆ ರಿಡ್ಯೂಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ವೆನ್ ಬಿಗ್ ಎನ್ ನಾಟ್ ಈಕ್ವಲ್ ಟು ಸ್ಮಾಲ್ ಎನ್ ಅಥವಾ ಸ್ಮಾಲ್ ಎನ್ ನಾಟ್ ಈಕ್ವಲ್ ಟು ಬಿಗ್ ಎನ್ ಇದ್ದಾಗ ನಾವು ಅಸೈನ್ಮೆಂಟ್ ಮ್ಯಾಟ್ರಿಕ್ಸ್ ಏನ್ ಮಾಡ್ಬೇಕು ಇಂಪ್ರೂವ್ಮೆಂಟ್ ಮಾಡ್ಬೇಕು ಹೆಂಗ್ ಇಂಪ್ರೂವ್ಮೆಂಟ್ ಮಾಡ್ಬೇಕಂದ್ರೆ ಅಲ್ಲಿ ಮೂರು ರೂಲ್ ಇದೆ ಆ ಮೂರು ರೂಲ್ ಅನ್ನ ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ನಾನು ಹೇಳ್ತೀನಿ ದೆನ್ ನೆಕ್ಸ್ಟ್ ಆಫ್ಟರ್ ಏನ್ ಮಾಡ್ಬೇಕು ಸ್ಮಾಲ್ ಎನ್ ಈಕ್ವಲ್ ಟು ಬಿಗ್ ಎನ್ ಪ್ರಾಬ್ಲಮ್ ಅಂತಂದ್ರೆ ಅದು ಸೂಟೇಬಲ್ ಅಸೈನ್ಮೆಂಟ್ ಟೇಬಲ್ ಅಲ್ಲಿ ನಾವ್ ಏನ್ ಮಾಡ್ಬೇಕು ಕಾಸ್ಟ್ ಅಲೋಕೇಶನ್ ಅನ್ನ ಮಾಡ್ಬೇಕು ಓಕೆನಾ ಇಲ್ಲಿ ಇರ್ತಕ್ಕಂಥದ್ದು ಇವು ಸ್ಟೆಪ್ಸ್ ಸೊ ವಿ ಆರ್ ಗೋಯಿಂಗ್ ಟು ಮಿಸ್ ಆಲ್ ಒನ್ ಎಕ್ಸಾಂಪಲ್ ಪ್ರಾಬ್ಲಮ್ ಇನ್ ದ ಇಯರ್ ಆಫ್ 2018 ಓಕೆನಾ ಡಿಯರ್ ಸ್ಟೂಡೆಂಟ್ ಹಿಯರ್ ಐ ಹ್ಯಾವ್ ಟೇಕನ್ ಒನ್ ಎಕ್ಸಾಂಪಲ್ ಆಫ್ ಪ್ರಾಬ್ಲಮ್ ಫ್ರಮ್ ಕ್ವಶನ್ ಪೇಪರ್ 2018 ಎಸ್ ಕಂಪ್ಯೂಟರ್ ಪಾರ್ಟ್ ಈ ಮ್ಯಾಟ್ರಿಕ್ ನಾನು ತಗೊಂಡಿದ್ದೀನಲ್ಲ 2018 ಕ್ವಶನ್ ಪೇಪರ್ ಅಲ್ಲಿ ಇದರಲ್ಲಿ ಐದು ರೋ ಐದು ಕಾಲಮ್ಸ್ ಇಲ್ಲ ತೃತೀಯ ರೋ ಎ ಬಿ ಸಿ ಡಿ ಇ ಐದು ರೋ ಇದಾವ ದೆನ್ ಮಷಿನ್ 1 2 3 4 5 ಫೈವ್ ರೋ ಅಂಡ್ ಫೈವ್ ಕಾಲಮ್ಸ್ ಇದಾವ ಇಲ್ಲ ಇನ್ ಕೇಸ್ ಈ ಕಡೆ ಓನ್ಲಿ ನಾಲ್ಕು ಕಾಲಮ್ ಇದ್ದಿದ್ರೆ ನಾನು ಫಿಫ್ತ್ ಕಾಲಮ್ ಅನ್ನು ಆಡ್ ಮಾಡಿ 0 0 0 0 ಕೊಡ್ತಿದ್ದೆ ಅಥವಾ ಈ ಕಡೆ ಐದು ಕಾಲಮ್ ಇದ್ದು ಈ ಕಡೆ ನಾಲ್ಕು ರೋ ಇದ್ದಿದ್ರೆ ಐದನೇ ರೋ ಈನ ಆಡ್ ಮಾಡಿ 0 0 0 0 ಕೊಡ್ತಿದ್ದೆ ಬಟ್ ಇಲ್ಲಿ ಆ ತರ ಏನಿಲ್ಲ ಕ್ವಶನ್ ಪೇಪರ್ ತುಂಬಾ ಈಸಿ ಇದೆ ಇದು ಮ್ಯಾಟ್ರಿಕ್ ಫೈವ್ ಅಂಡ್ ಫೈವ್ ಕಾಲಮ್ಸ್ ಈಕ್ವಲ್ ಇದೆ ನಾವು ದೇರ್ಫೋರ್ ಸಬ್ಸ್ಟ್ರಾಕ್ಟ್ ಲೀಸ್ಟ್ ಎಲಿಮೆಂಟ್ ಸಬ್ಸ್ಟ್ರಾಕ್ಟ್ ಲೀಸ್ಟ್ ಎಲಿಮೆಂಟ್ ಇನ್ ಈಚ್ ರೋ ಆರ್ ಈಚ್ ರೋ ವಿತ್ ಆಲ್ ಅದರ್ ಎಲಿಮೆಂಟ್ಸ್ ವಿತ್ ಆಲ್ ಅದರ್ ಎಲಿಮೆಂಟ್ಸ್ ನೋಡ್ರಿ ಸಬ್ಸ್ಟ್ರಾಕ್ಟ್ ಲೀಸ್ಟ್ ಎಲಿಮೆಂಟ್ ಇನ್ ಈಚ್ ರೋ ವಿತ್ ಆಲ್ ಅದರ್ ಎಲಿಮೆಂಟ್ಸ್ ಅಂತ ಬರೆದಿದ್ದೀನಿ ಇವಾಗ ಲೀಸ್ಟ್ ವ್ಯಾಲ್ಯೂ ಅನ್ನ ಪ್ರತಿ ರೋದಲ್ಲಿ ನೋಡೋಣ 11 17 8 16 20 ಈ ರೋದಲ್ಲಿ ಮಿನಿಮಮ್ ಯಾವ್ದಪ್ಪ 8 9 7 12 6 15 ಇದರಲ್ಲಿ ಮಿನಿಮಮ್ ಯಾವ್ದಪ್ಪ 6 13 16 15 12 16 ಇದರಲ್ಲಿ ಮಿನಿಮಮ್ ಯಾವ್ದಪ್ಪ 12 21 24 17 28 26 ಇದರಲ್ಲಿ ಮಿನಿಮಮ್ ಯಾವ್ದಪ್ಪ 17 14 10 12 11 15 ಇದರಲ್ಲಿ ಮಿನಿಮಮ್ ಯಾವ್ದಪ್ಪ ಅಂತಂದ್ರೆ 10 ಇರೋದಲ್ಲಿ 10 ಚಿಕ್ಕದು ಇರೋದಲ್ಲಿ 17 ಚಿಕ್ಕದು ಇರೋದಲ್ಲಿ 12 ಚಿಕ್ಕದಿದೆ ಇಲ್ಲಿ 6 ಚಿಕ್ಕದಿದೆ ಇಲ್ಲಿ 8 ಚಿಕ್ಕದಿದೆ ಈಗೇನ್ ಮಾಡ್ಬೇಕಂದ್ರೆ
ಉಳಿದಿರ್ತಕ್ಕಂತ ವ್ಯಾಲ್ಯೂಸ್ ಜೊತೆ ಸೇಮ್ ರೋ ವ್ಯಾಲ್ಯೂಸ್ ಜೊತೆ ಮಾಡ್ಬೇಕು ನಾವು ಸಬ್ಸ್ಟ್ರಾಕ್ಟ್ ಮಾಡಬೇಕು ಯಾವ ತರ ಅಂದ್ರೆ ನೋಡ್ರಿ ಇನ್ನು ಒಂದು ಟೇಬಲ್ ಅಂತ ಹೋಗ್ಬೇಕು ನಾವು ಮಷೀನ್ ನೆಕ್ಸ್ಟ್ ಜಾಬ್ ಎ ಬಿ ಸಿ ಡಿ ಅಂಡ್ ಇ ಒನ್ ಟೂ ತ್ರೀ ಫೋರ್ ದೆನ್ ಫೈವ್ ಹಾಕಿದ್ರೆ ಟೇಬಲ್ ಈಗ ಹಾಕಿದ ಮೇಲೆ ಏನ್ ಮಾಡ್ಬೇಕ್ರಿ ವ್ಯಾಲ್ಯೂಸ್ಗಳನ್ನ ಸಬ್ಸ್ಟ್ರಾಕ್ಟ್ ಮಾಡ್ಬೇಕು ಇಲ್ಲಿ ಫಸ್ಟ್ ನೇ ರೋದಲ್ಲಿ ಏಟ್ ಇದೆಯಲ್ಲ ಲೆವೆನ್ ಮೈನಸ್ ಏಟ್ ಮಾಡಿದ್ರೆ ತ್ರೀ ಬರುತ್ತೆ ತ್ರೀನ ಬರೀಬೇಕು ಸೆವೆಂಟೀನ್ ಮೈನಸ್ ಏಟ್ ಮಾಡಿದ್ರೆ ನೈನ್ ಬರುತ್ತೆ ನೈನ್ ಬರೀಬೇಕು ಏಟ್ ಮೈನಸ್ ಏಟ್ ಜೀರೋ ಬರುತ್ತೆ ಸಿಕ್ಸ್ಟೀನ್ ಮೈನಸ್ ಏಟ್ ಏಟ್ ಬರುತ್ತೆ ಟ್ವೆಂಟಿ ಮೈನಸ್ ಏಟ್ ಟ್ವೆಲ್ವ್ ಬರುತ್ತೆ ಓಕೆನಾ ನೆಕ್ಸ್ಟ್ ಸೆಕೆಂಡ್ ರೋಲ್ ಅಲ್ಲಿ ಬರ್ಬೇಕು ಸೆಕೆಂಡ್ ರೋಲ್ ಅಲ್ಲಿ ಸಿಕ್ಸ್ ಮಿನಿಮಮ್ ಇದೆ ನೈನ್ ಮೈನಸ್ ಸಿಕ್ಸ್ ತ್ರೀ ಸೆವೆನ್ ಮೈನಸ್ ಸಿಕ್ಸ್ ಒನ್ ಟ್ವೆಲ್ವ್ ಮೈನಸ್ ಸಿಕ್ಸ್ ಸಿಕ್ಸ್ ಟ್ವೆಲ್ವ್ ಮೈನಸ್ ಸಿಕ್ಸ್ ಮೈನಸ್ ಸಿಕ್ಸ್ ಜೀರೋ ಫಿಫ್ಟೀನ್ ಮೈನಸ್ ಸಿಕ್ಸ್ ನೈನ್ ನೆಕ್ಸ್ಟ್ ಇಲ್ಲಿ ಬರ್ಬೇಕು ಥರ್ಟೀನ್ ಮೈನಸ್ ಟ್ವೆಲ್ವ್ ಒನ್ ಸಿಕ್ಸ್ಟೀನ್ ಮೈನಸ್ ಟ್ವೆಲ್ವ್ ಇಲ್ಲಿ ನೋಡಿ ಸಿಕ್ಸ್ಟೀನ್ ಇದೆ ಇಲ್ಲಿ ಟ್ವೆಲ್ವ್ ಇದೆ ಸಿಕ್ಸ್ಟೀನ್ ಮೈನಸ್ ಟ್ವೆಲ್ವ್ ಫೋರ್ ಫಿಫ್ಟೀನ್ ಮೈನಸ್ ಟ್ವೆಲ್ವ್ ತ್ರೀ ಟ್ವೆಲ್ವ್ ಮೈನಸ್ ಟ್ವೆಲ್ವ್ ಜೀರೋ ಸಿಕ್ಸ್ಟೀನ್ ಮೈನಸ್ ಟ್ವೆಲ್ವ್ ಫೋರ್ ಅರ್ಥ ಆಗುತ್ತಲ್ಲ ಅದು ಮೂರು ಮೈನಸ್ ಹನ್ನೆರಡು ಒಂದು ಹದಿನಾರು ಮೈನಸ್ ಹನ್ನೆರಡು ನಾಲ್ಕು ಅದು ಹದಿನೈದು ಮೈನಸ್ ಹನ್ನೆರಡು ಮೂರು ಹನ್ನೆರಡು ಮೈನಸ್ ಹನ್ನೆರಡು ಜೀರೋ ಹದಿನಾರು ಮೈನಸ್ ಹನ್ನೆರಡು ಮಾಡಿದ್ರೆ ನಾಲ್ಕು ಇಲ್ಲಿ ಸೆವೆಂಟೀನ್ ಮಿನಿಮಮ್ ಇದೆ ಟ್ವೆಂಟಿ ಒನ್ ಮೈನಸ್ ಸೆವೆಂಟೀನ್ ಫೋರ್ ಇಸ್ ಇಟ್ ರೈಟ್ ಟ್ವೆಂಟಿ ಒನ್ ಮೈನಸ್ ಸೆವೆಂಟೀನ್ ಸೆವೆನ್ ನೆಕ್ಸ್ಟ್ ಸೆವೆಂಟೀನ್ ಮೈನಸ್ ಸೆವೆಂಟೀನ್ ಜೀರೋ ಟ್ವೆಂಟಿ ಏಟ್ ಮೈನಸ್ ಸೆವೆಂಟೀನ್ ಲೆವೆನ್ ನೆಕ್ಸ್ಟ್ ಟ್ವೆಂಟಿ ಸಿಕ್ಸ್ ಮೈನಸ್ ಸೆವೆಂಟೀನ್ ನೈನ್ ನೆಕ್ಸ್ಟ್ ಇಲ್ಲಿ ಬರ್ತದೆ ಟೆನ್ ಮೈನಸ್ ಸಾರಿ ಫೋರ್ಟೀನ್ ಮೈನಸ್ ಟೆನ್ ಫೋರ್ ಟೆನ್ ಮೈನಸ್ ಟೆನ್ ಜೀರೋ ದೆನ್ ಟ್ವೆಲ್ವ್ ಮೈನಸ್ ಟೆನ್ ಟೂ ಲೆವೆನ್ ಮೈನಸ್ ಟೆನ್ ಒನ್ ಫಿಫ್ಟೀನ್ ಮೈನಸ್ ಟೆನ್ ಫೈವ್ ಸಬ್ಸ್ಟ್ರಾಕ್ಟ್ ಮಾಡಬೇಕು ನೋಡಿ ಪ್ರತಿ ರೋದಲ್ಲಿ ಒಂದ್ ಜೀರೋ ಇರುತ್ತೆ ಈ ರೋ ನೋಡ ಫಸ್ಟ್ ರೋದಲ್ಲಿ ಒಂದ್ ಜೀರೋ ಇದೆ ಸೆಕೆಂಡ್ ರೋದಲ್ಲಿ ಕೂಡ ಜೀರೋ ಇದೆ ಥರ್ಡ್ ರೋದಲ್ಲಿ ಜೀರೋ ಇದೆ ಫೋರ್ತ್ ರೋದಲ್ಲಿ ಕೂಡ ಜೀರೋ ಇದೆ ಫಿಫ್ತ್ ರೋ ಅಲ್ಲಿ ಕೂಡ ಜೀರೋ ಇದೆ ಈಗ ಕಾಲಮ್ ವೈಸ್ ಜೀರೋ ನೋಡ್ಕೊಳ್ಳೋ ತ್ರೀ ತ್ರೀ ಒನ್ ಫೋರ್ ಫೋರ್ ಜೀರೋ ಇಲ್ಲ ನೈನ್ ಒನ್ ಫೋರ್ ಸೆವೆನ್ ಜೀರೋ ಒನ್ ಜೀರೋ ಇಲ್ಲ ಇಲ್ಲಿ ಕಾಲಮ್ ವೈಸ್ ಈ ಕಾಲಮ್ ವೈಸ್ ಎರಡು ಜೀರೋ ಇದಾವೆ ಈ ಕಾಲಮ್ ವೈಸ್ ಕೂಡ ಎರಡು ಜೀರೋ ಇದಾವೆ ಈ ಕಾಲಮ್ ವೈಸ್ ನೋಡ್ರಿ ಜೀರೋ ಇಲ್ಲ ಇವಾಗ ರೋ ವೈಸ್ ಎಲ್ಲವೂ ಜೀರೋ ಇದ್ದು ಕಾಲಮ್ ವೈಸ್ ಅಂತ ಬಂದಾಗ ಇದ್ರಲ್ಲಿ ಜೀರೋ ಒನ್ ಜೀರೋ ಕೂಡ ಇಲ್ಲ ಇದರಲ್ಲಿ ಒನ್ ಜೀರೋ ಇದೆ ಇದರಲ್ಲಿ ಎರಡು ಜೀರೋ ಸಿಗಾವ ಇದರಲ್ಲಿ ಜೀರೋ ಸಿಗಾವ ಇದರಲ್ಲಿ ಜೀರೋ ಇಲ್ಲ ಈಗ ಇದರಲ್ಲಿ ಜೀರೋ ಬರ ಮಾಡ್ಕೋಬೇಕು ನಾವು ಅಟ್ಲೀಸ್ಟ್ ಒನ್ ಜೀರೋ ಬರ್ಬೇಕಾಗ ಹಾಗಾಗಿ ಏನ್ ಮಾಡ್ಬೇಕು ದೇರ್ಫೋರ್ ಸಬ್ಸ್ಟ್ರಾಕ್ಟ್ ಸಬ್ಸ್ಟ್ರಾಕ್ಟ್ ಲೀಸ್ಟ್ ಎಲಿಮೆಂಟ್ ಇನ್ ಈಚ್ ಇಲ್ಲಿ ರೋ ಅಂತ ತಗೊಂಡ್ಬೋದಲ್ಲ ಇಲ್ಲಿ ಕಾಲಮ್ ಅಂತ ತಗೋಬೇಕು ಈಚ್ ಕಾಲಮ್ ವಿತ್ ಆಲ್ ಅದರ್ ಎಲಿಮೆಂಟ್ಸ್ ವಿತ್ ಆಲ್ ಅದರ್ ಎಲಿಮೆಂಟ್ಸ್ ಇವಾಗ ನೋಡಿ ಸಬ್ಸ್ಟ್ರಾಕ್ಟ್ ಮಾಡಬೇಕು ಈ ಕಾಲಮ್ ಅಲ್ಲಿ ಮಿನಿಮಮ್ ಯಾವ್ದಪ್ಪ ಒಂದಿದೆ ಒಂದು ಇದರಲ್ಲಿ
जीरो इदे इदरली अगेन जीरो इदावे इदरली जीरो इदावे इदरली मिनिमम यावदु इदप्प 4 इदे ಈಗ ಕಾಲಮ್ ವೈಸ್ ನೋಡಿ ಇಲ್ಲಿ ರೋ ವೈಸ್ ನೋಡಿದ್ದೀವಲ್ಲ ಇಲ್ಲಿ ಏನು ಮಾಡ್ತಾ ಇದೀವಿ ಈಗ ಕಾಲಮ್ ವೈಸ್ ನೋಡ್ತಾ ಇದೀವಿ ಇವಾಗ ಮಷಿನ್ ನೆಕ್ಸ್ಟ್ ಜಾಬ್ ಎ ಬಿ ಸಿ ಡಿ ಇ 1 2 3 4 5 ಈ ಟೇಬಲ್ ನಿಮಗೆ ಇದೆ ಅಂದ್ರೆ ರೋಸ್ ಅಂಡ್ ಕಾಲಮ್ಸ್ ಗಳನ್ನು ನಾವು ಮಾಡ್ಲೇಬೇಕು ಮತ್ತೆ ಟೇಬಲ್ ಹಾಕಿಕ್ಕೆ ಬೇಜಾರ್ ಮಾಡ್ಕೋಬೇಡಿ ವಿಥೌಟ್ ಟೇಬಲ್ ನಾವು ಸಾಲ್ವ್ ಮಾಡ್ಲಿಕ್ಕೆ ಬರಲ್ಲ ಈ ಪ್ರಾಬ್ಲಮ್ ಅನ್ನ ಸೋ ನಾವು ಮ್ಯಾಟ್ರಿಕ್ಸ್ ಟೇಬಲ್ ಅನ್ನು ಹಾಕಿದೀವಿ ಈಗ ಈ ಮ್ಯಾಟ್ರಿಕ್ಸ್ ಟೇಬಲ್ ಅಲ್ಲಿ ಸಬ್ಸ್ಟ್ರಾಕ್ಟ್ ಮಾಡ್ಬೇಕು 3 minus 1 2 3 minus 1 2 1 minus 1 0 4 minus 1 3 4 minus 1, 3. Next, 11. 9 minus 0, 9. 0 is the values as it is same, but 9 minus 0, 9. 1 minus 0, 1. 4 minus 0. Inward. Same forward. 7 minus 7, 7. 0, 0. We need to put a 0 in. 0, 6, 3, 0, 2. 0 is the subject, but the value is same, but the value is same. 8, 8, 8, 0. 0, 11, 1. You are right, 4 minimum. 12 minus 4, 8. 9 minus 4, 5. 4 minus 4, 0. 9 minus 4, 5. 5 minus 4, 1. You are getting more. Each row and column is 0, 1, 1, 1, 1. 0, 1, 0, 1, 0, 0, 1, 0, 1, 0, 1, 0, 1, 0, 1, 0, 1, 0, 1, 0, 1, 0, 1, 0, 1, 0, 1, 0, 1, 0, 1, 0, ನಾವು ಜೀರೋಸ್ ಅನ್ನು ಕ್ಯಾನ್ಸಲೇಷನ್ ಮಾಡ್ಕೋಬೇಕು ಜೀರೋಸ್ ಅನ್ನು ಹೇಗೆ ಕ್ಯಾನ್ಸಲ್ ಮಾಡಬೇಕು ಅಂದ್ರೆ ಮ್ಯಾಕ್ಸಿಮಮ್ ಜೀರೋಸ್ ಇಂದ ಕಡಿಮೆ ಜೀರೋ ಬರಬೇಕು ಒಂದು ರೋ ಅಥವಾ ಕಾಲಮ್ ಈಗೇನು ಅಂತವಲ್ಲ ರೋ ಅಥವಾ ಕಾಲಮ್ ಅಲ್ಲಿ ಜೀರೋಗಳು ಯಾವ ಜಾಸ್ತಿ ಇರುತ್ತೆ ಫಾರ್ ಎಕ್ಸಾಂಪಲ್ ಒಂದು ರೋದ ಮೂರು ಜೀರೋ ಇದು ಅಂತ ಇಟ್ಕೊಳ್ಳಿ ಫಸ್ಟ್ ಆ ಮೂರು ಜೀರೋನ ಕ್ಯಾನ್ಸಲ್ ಮಾಡ್ಕೋಬೇಕು ಕಾಲಮ್ ಅಲ್ಲಿ ಕಾಲಮ್ ವೈಸ್ ಬಂದಾಗ ಅಲ್ಲಿ ಎರಡು ಜೀರೋ ಇದೆ ಅಂತ ಇಟ್ಕೊಳ್ಳಿ ಎರಡು ಜೀರೋ ಕ್ಯಾನ್ಸಲ್ ಮಾಡಿ ಒಂದು ರೋದಲ್ಲಿ ನಾಲ್ಕು ಜೀರೋ ಇದೆ ಇನ್ನೊಂದು ರೋದಲ್ಲಿ ಮೂರು ಜೀರೋ ಇದ್ದು ಅಂದ್ರೆ ನಾವು ಫಸ್ಟ್ ನಾಲ್ಕು ಜೀರೋ ಇರೋ ರೋದ ಕ್ಯಾನ್ಸಲೇಷನ್ ಮಾಡ್ಕೋಬಹುದು ಆಮೇಲೆ ಮೂರು ಜೀರೋ ಇರೋದನ್ನ ಕ್ಯಾನ್ಸಲೇಷನ್ ಮಾಡ್ಕೋಬಹುದು ಆಮೇಲೆ ಎರಡು ಜೀರೋ ಇದ್ದದನ್ನ ಕ್ಯಾನ್ಸಲ್ ಮಾಡ್ಬೋದು ಮ್ಯಾಕ್ಸಿಮಮ್ ಜೀರೋಸ್ ಯಾವ್ದು ಬರ್ತಲ್ಲ ರೋ ಅಥವಾ ಕಾಲಮ್ ಎಕಡೆನ ಬರಲ್ಲ ರೋದಲ್ಲಿ ಆದ್ರೆ ಜಾಸ್ತಿ ಬರಲಿ ಕಾಲಮ್ ಅಲ್ಲಿ ಆದ್ರೂ ಜಾಸ್ತಿ ಬರಲಿ ನಮಗೆ ಸಂಬಂಧ ಇಲ್ಲ ಎಲ್ಲಿ ಜೀರೋ ಜಾಸ್ತಿ ಬರ್ತವಲ್ಲ ಆ ರೋ ಅಥವಾ ಕಾಲಮ್ ಅನ್ನ ನಾವು ಫಸ್ಟ್ ಕ್ಯಾನ್ಸಲ್ ಮಾಡ್ಕೋ ಫಾರ್ ಎಕ್ಸಾಂಪಲ್ ಈ ರೋದಲ್ಲಿ ಒಂದ್ ಒಂದ್ ಜೀರೋ ಇದೆ ಈ ರೋದಲ್ಲಿ ಕೂಡ ಒಂದ್ ಜೀರೋ ಇದೆ ಈ ರೋದಲ್ಲಿ ನೋಡ್ರಿ ಎರಡು ಮೂರ್ ಜೀರೋ ಇದೆ ಒನ್ ಟೂ ತ್ರೀ ಮೂರ್ ಜೀರೋ ಇದಾವೆ ಇದ್ರಲ್ಲಿ ನೋಡ್ರಿ ಒಂದ್ ಜೀರೋ ಇದೆ ಇದ್ರಲ್ಲಿ ನೋಡ್ರಿ ಒಂದ್ ಜೀರೋ ಇದೆ ರೋ ವೈಸ್ ನೋಡಿದಾಗ ಇಲ್ಲಿ ಮೂರ್ ಜೀರೋಸ್ ಇದಾವ ಹೌದಲ್ರಿ ಕಾಲಮ್ ವೈಸ್ ನೋಡ್ಕೊಳ್ರಿ ಒಂದು ಒಂದ್ ಜೀರೋ ಇದೆ ಇಲ್ಲಿ ಒಂದ್ ಜೀರೋ ಇದೆ ಇಲ್ಲಿ ಎರಡ್ ಜೀರೋ ಇದಾವೆ ಇಲ್ಲಿ ಎರಡ್ ಜೀರೋ ಇದಾವೆ ಇಲ್ಲಿ ಒಂದ್ ಜೀರೋ ಇದೆ ನಾವು ಫಸ್ಟ್ ಮೂರ್ ಜೀರೋ ಇದ್ರೆ ಕ್ಯಾನ್ಸಲ್ ಮಾಡ್ಕೋಬೋದಲ್ಲ ಕ್ಯಾನ್ಸಲ್ ಮಾಡ್ಕೋಬೇಕು ಮೂರ್ ಜೀರೋ ಇದ್ದದನ್ನ ಕ್ಯಾನ್ಸಲ್ ಮಾಡ್ತೀವಿ ಲೈನ್ ನಂಬರ್ ಒನ್ ಲೈನ್ ನಂಬರ್ ಒನ್ ಅಂತ ಹೆಸರ್ಕೊಳ್ಳೋದು ಈ ಮತ್ತೆ ಜೀರೋಸ್ ಎಲ್ಲ ಹುಡ್ಕೋಬೇಕೀಗ ಎರಡ್ ಜೀರೋ ಇದ್ದದ್ರು ಹುಡುಗ್ರಿ ಎರಡ್ ಜೀರೋ ಹಿಂಗಿಲ್ಲ 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 ಹಿಂಗ್ ನೋಡಿ ಎರಡ್ ಜೀರೋ ಇರಲಿ ಇಲ್ಲಿ ಒಂದೇ ಕಾಲಮ್ ಅಲ್ಲಿ ಎರಡ್ ಜೀರೋ ಇದಾವ ಇದನ್ನ ಕ್ಯಾನ್ಸಲೇಷನ್ ಮಾಡಿದ್ರೆ ಲೈನ್ ನಂಬರ್ ಟೂ ಬಂತು ಈಗ ಹಾಗೆ ಜೀರೋ ಇದ್ದದ್ರು ಹುಡುಗ್ರಿ ಇಲ್ಲಿ ಒಂದ್ ಜೀರೋ ಇದೆ ಇಲ್ಲಿ ಒಂದ್ ಜೀರೋ ಇದೆ ಇಲ್ಲಿ ಒಂದ್ ಜೀರೋ ಇದೆ ನಮ್ಗೆ ಎಲ್ಲಾ ಜೀರೋ ಕ್ಯಾನ್ಸಲ್ ಮಾಡ್ಬೋದು ನಾ ಮೂರ್ ಜೀರೋ ಇದ್ದು ಕ್ಯಾನ್ಸಲ್ ಮಾಡಿದ್ವಿ ಎರಡ್ ಜೀರೋ ಕ್ಯಾನ್ಸಲ್ ಮಾಡಿದ್ವಿ ಈ ಒಂದ್ ಜೀರೋ ಇದ್ದು ಕ್ಯಾನ್ಸಲ್ ನಾಲ್ಕು ಜೀರೋ ಇದ್ದ ನಾಲ್ಕು ಇದ್ದು ಕ್ಯಾನ್ಸಲ್ ಮಾಡು ಮೂರ್ ಇದ್ದು ಕ್ಯಾನ್ಸಲ್ ಮಾಡು ಎರಡ್ ಇದ್ದು ಕ್ಯಾನ್ಸಲ್ ಮಾಡು ಒಂದ್ ಇದ್ದು ಕ್ಯಾನ್ಸಲ್ ಇಲ್ಲಿ ನಾವು ಮೂರ್ ಇದ್ದು ಕ್ಯಾನ್ಸಲ್ ಮಾಡಿದ್ವಿ ಎರಡ್ ಇದ್ದು ಕ್ಯಾನ್ಸಲ್ ಮಾಡಿದ್ವಿ ಈಗ ಒಂದೊಂದು ಅವನು ಕ್ಯಾನ್ಸಲೇಷನ್ ಮಾಡ
ಈಗ ಅದು ಮಾಡ್ರಿಂಗಲ್ಲ ನೋಡಿ ಜೀರೋ ಕ್ಯಾನ್ಸಲ್ ಆಗುತ್ತೆ ಇಲ್ಲೊಂದು ಜೀರೋ ಇದೆ ನೋಡಿ ಇಲ್ಲೊಂದು ಜೀರೋ ಇದೆ ಇಲ್ಲೊಂದು ಜೀರೋ ಇದೆ ಜೀರೋ ಕ್ಯಾನ್ಸಲ್ ಮಾಡೋಣ ಹಾಗಾದ್ರೆ ಫಾರ್ ಎಕ್ಸಾಂಪಲ್ ಈ ಜೀರೋ ಹಿಂಗೆ ಕ್ಯಾನ್ಸಲ್ ಮಾಡೋಣ ಓಕೆನಾ ನೆಕ್ಸ್ಟ್ ಇಲ್ಲೊಂದು ಜೀರೋ ಇದೆ ಇದನ್ನ ಹಿಂಗೆ ಕ್ಯಾನ್ಸಲ್ ಮಾಡೋಣ ಕ್ಯಾನ್ಸಲ್ ಮಾಡಬೇಕು ಈ ಜೀರೋ ಕ್ಯಾನ್ಸಲ್ ಆಗ್ತಿದೆ ಈ ಜೀರೋ ಕ್ಯಾನ್ಸಲ್ ಆಗ್ತಿದೆ ಕ್ಯಾನ್ಸಲ್ ಆಗ್ತಿದೆ ಎಲ್ಲಾ ಜೀರೋಸ್ ಕ್ಯಾನ್ಸಲ್ ಆಗೋ ಚೆಕ್ ಮಾಡ್ಕೊಳ್ಳಿ ಎಲ್ಲಾ ಜೀರೋಸ್ ಕ್ಯಾನ್ಸಲ್ ಆಗಿರುತ್ತೆ ಆಲ್ಮೋಸ್ಟ್ ಆಗಿರುತ್ತೆ ನಾವು ಇಲ್ಲಿ ಏನು ಮಾಡಬೇಕು ಅಂದ್ರೆ ನಮಗೆ ಲೈನ್ ನಂಬರ್ 1 ಲೈನ್ ನಂಬರ್ 2 ಲೈನ್ ನಂಬರ್ ಇಲ್ಲಿ ಬಂದ್ರೆ ಇದು 3 ಇದು ಲೈನ್ ನಂಬರ್ 4 ಇವಾಗ ಸ್ಮಾಲ್ n = ಸ್ಮಾಲ್ n ಅಂದ್ರೆ ಏನು ಹೇಳಿದೆ ನಾನು ನಂಬರ್ ಆಫ್ ರೋ ಅಂಡ್ ಕಾಲಮ್ ಎರಡು ಸೇರಿ ಅಂತ ಅರ್ಥ ನಂಬರ್ ಆಫ್ ರೋ ನಂಬರ್ ಆಫ್ ಕಾಲಮ್ಸ್ ಐದು ಇದೆ ಅಲ್ಲ ಸ್ಮಾಲ್ n 5 big n = big n ಅಂದ್ರೆ ಜೀರೋ ಕ್ಯಾನ್ಸಲೇಷನ್ ಆಗಿರಲ್ಲ ಇನ್ ಸಿಎಸ್ ಅಲ್ಲಿ ಬಂದ್ರೆ 1 2 3 4 ಲೈನ್ ಇದೆ ಜೀರೋ ಕ್ಯಾನ್ಸಲ್ ಆಗಿರಲ್ಲ ಸ್ಮಾಲ್ big n = 4 small n 5 big n 4 small n not equal to big n ಹೌದಲ್ರಿ ಇವಾಗ ಟೇಬಲ್ ಅನ್ನ ಇಂಪ್ರೂವ್ ಮಾಡೋಣ ಟೇಬಲ್ ಅನ್ನ ಇಂಪ್ರೂವ್ ಮಾಡಿದ್ರೆ 5 ರೋ 5 ಕಾಲಮ್ ಅಲ್ಲಿ ನಮಗೆ big n small n ಈಕ್ವಲ್ ಆಗಬೇಕು ಹೆಂಗ ಆಗುತ್ತೆ ನೋಡೋಣ ಅಕ್ಕಡ ಆಕ್ಷನ್ मशीन जॉब जॉब ಅಲ್ಲಿ ಎ ಬಿ ಸಿ ಡಿ ಇ ಕ್ಯಾನ್ಸಲ್ ಆಗಿದೆ ಆಸ್ ಇಟ್ ಇಸ್ ವೆರಿ ಜೀರೋ ಕ್ಯಾನ್ಸಲ್ ಆಗಿದೆ ಫೋರ್ ಕ್ಯಾನ್ಸಲ್ ಆಗಿದೆ ಆಸ್ ಇಟ್ ಇಸ್ ವೆರಿ
ಸೋ ಹಾಗಾಗಿ ಇಲ್ಲಿ 0 ಬದಲಾಗಿ 1 ಅಂತ ಬರೆಯಬೇಕು 1 ನೆಕ್ಸ್ಟ್ 0 ಇದೆ 0 0 ನೆಕ್ಸ್ಟ್ ಇಲ್ಲಿ 3 7 ಕ್ಯಾನ್ಸಲ್ ಆಗಿರೋದ ಬಂದ್ರೆ ಜೊತೆ ಕಳೆಯಿರಿ 3 minus 1 2 7 minus 1 6 ಇಲ್ಲಿ ನೋಡಿ 0 ಕ್ಯಾನ್ಸಲ್ ಆಗಿದೆ 0 0 ಬಂದಿದ್ದೀನಿ ಇಲ್ಲಿ 1 ಇದೆ ಇಲ್ಲಿ ಏನಾಗಿದೆ ಅಂತಂದ್ರೆ ಲೈನ್ ಕ್ರಾಸ್ ಆಗಿದೆ ಸೋ ಹಾಗಾಗಿ ಆಸ್ ಇಟ್ ಇಸ್ 11 ಬರಿಬೇಕು ಯಾಕಂದ್ರೆ ಕ್ಯಾನ್ಸಲ್ ಆಗಿದೆ 11 11 ಇಲ್ಲಿ ನೋಡಿ ಈ ಟೇಬಲ್ ಅಲ್ಲಿ ಗೊತ್ತಾಗುತ್ತೆ 11 ಕ್ಯಾನ್ಸಲ್ ಆಗಿದೆ ಆಸ್ ಇಟ್ ಇಸ್ ಬರಿಬೇಕು ನೆಕ್ಸ್ಟ್ ಏನು ಮಾಡಬೇಕು ಅಂತಂದ್ರೆ 5 5 ಇದೆ 1 ಹೋದ್ರೆ 4 ನೆಕ್ಸ್ಟ್ ಇಲ್ಲಿ 3 ಕ್ಯಾನ್ಸಲ್ ಆಗಿದೆ 3 ಗೆ 3 ಬರಿಬೇಕು 0 ಕ್ಯಾನ್ಸಲ್ ಆಗಿದೆ 0 0 ಬರಿಬೇಕು 3 0 ಇಲ್ಲಿ 2 ಕ್ಯಾನ್ಸಲ್ ಆಗಿದೆ ಬಟ್ ಲೈನ್ ಕ್ರಾಸ್ ಆಗಿದೆ ಸೋ ಹಾಗಾಗಿ ಎರಡಕ್ಕೆ 1 ಅನ್ನು ಕೂಡಿಸಬೇಕು 3 ಆಗುತ್ತೆ ನೆಕ್ಸ್ಟ್ ಇಲ್ಲಿ 1 ಇದೆ ಆ 1 ಕ್ಯಾನ್ಸಲ್ ಆಗಿದೆ ಸೋ ಹಾಗಾಗಿ ಅಲ್ಲಿ 1 ಗೆ 1 ಅನ್ನು ಆಡ್ ಮಾಡಬೇಕು ಕ್ರಾಸ್ ಆಗಿರೋದ್ರಿಂದ 2 ಆಗುತ್ತೆ ಇಲ್ಲಿ 1 ಇದೆ ಕ್ಯಾನ್ಸಲ್ ಆಗಿದೆ 1 ಕ್ಕೆ 1 ಬರೆಯಬೇಕು ಈ ಸ್ಟೆಪ್ ಆದ್ಮೇಲೆ ಈಗ ಮತ್ತೆ ಮ್ಯಾಕ್ಸಿಮಮ್ 0 ಸೇರಿರುವ ಕ್ಯಾನ್ಸಲೇಷನ್ ಮಾಡಬೇಕು ಈಗ ಮ್ಯಾಕ್ಸಿಮಮ್ 0 ಸೇರಿರೋಪ್ಪ ಓ ನೋಡಿ 1 0 ಇದೆ 2 0 ಇದೆ 2 0 ಇದೆ 1 0 ಇದೆ 1 0 ಇದೆ ಹಿಂಗ್ ನೋಡಿ 1 0 2 0 2 0 1 0 1 0 ಇದೆ ನಮಗಿಲ್ಲಿ 3 0 ಇಲ್ಲ 2 0 ಇದ್ರೆ ಎಷ್ಟು ಇದೆ ಈಗ 2 0 ಇದ್ರೆ ಫಸ್ಟ್ ಕ್ಯಾನ್ಸಲೇಷನ್ ಮಾಡೋಣ ಈ ರೋದಲ್ಲಿ 2 0 ಇಲ್ಲ ಲೈನ್ ನಂಬರ್ 1 2 0 ಕ್ಯಾನ್ಸಲ್ ಆದ್ರು ನೆಕ್ಸ್ಟ್ ಈಗ ಕಾಲಮ್ ವೈಸ್ ನೋಡೋಣ ಇಲ್ಲಿ 2 2 0 ಸೇರಿವೆ ಕ್ಯಾನ್ಸಲೇಷನ್ ಮಾಡ್ಬಿಡಿ ಇದು ಲೈನ್ ನಂಬರ್ 2 ಆ ಮತ್ತೆ ಈಗ ಇಲ್ಲಿ 2 0 ಸೇರಿದ ನೋಡಿ ಇದು ಲೈನ್ ನಂಬರ್ 3 ನೆಕ್ಸ್ಟ್ ಈಗ ಮತ್ತೆ 0 ಹುಡುಕಬೇಕು ಈಗ 2 0 ಸೇರಿ ಕ್ಯಾನ್ಸಲ್ ಆಯ್ತಾ ಈಗ ಇನ್ನೊಂದು 0 ಇನ್ನೊಂದು 0 ಇಲ್ಲಿ ಈ 0 ನ ಕ್ಯಾನ್ಸಲ್ ಮಾಡ್ಬಿಡಿ ಈ 0 ನ ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಮತ್ತೆ ಲೈನ್ ನಂಬರ್ 4 ಮತ್ತೆ ಲೈನ್ 0 ಇರೋ ಸರ್ಚ್ ಮಾಡಿ ಎಲ್ಲಿ 0 ಸಿಗಲ್ಲ ಈಗ 0 ಸಿಗಲ್ಲ ಸೋ ಹಾಗಾಗಿ ಇಲ್ಲಿ ಸ್ಮಾಲ್ n = 5 ಬಿಗ್ n = 4 ಯಾಕಂದ್ರೆ ಲೈನ್ ನೋಡಿ 1 2 3 4 ಲೈನ್ಸ್ ಇದೆ ಹೌದಲ್ಲ ಸೋ ಅದಕ್ಕೆ ಮಾಡಬೇಕಂದ್ರೆ ಬಿಗ್ n 5 ಸ್ಮಾಲ್ n 4 ಸೋ ಇಲ್ಲಿ ಸಾರಿ ಬಿಗ್ n ಸ್ಮಾಲ್ n 5 ಬಿಗ್ n 4 ಸೋ ಹಾಗಾಗಿ ಸ್ಮಾಲ್ n ನಾಟ್ ಈಕ್ವಲ್ ಟು ಬಿಗ್ n ಮತ್ತೆ ಇಂಪ್ರೂವ್ ಮಾಡೋ ಟೇಬಲ್ ಟೇಬಲ್ ಇಂಪ್ರೂವ್ ಎರ್ ಫೋರ್ ಅಸೈನ್ ಟೇಬಲ್ ಏನು ಮಾಡಬೇಕು ಇಂಪ್ರೂವ್ ಮಾಡಬೇಕು ಹೆಂಗ್ ಇಂಪ್ರೂವ್ ಮಾಡಬೇಕು ಈ ಬಿಫೋರ್ ಮಾಡಿದಾಗ ಅದೇ ತರ ಹೆಂಗಂದ್ರೆ ಇದರಲ್ಲಿ ಮತ್ತೆ ರೋ ಎಷ್ಟು ಇರುತ್ತೆ ನೋಡ್ರಿ ರೋ ಎಷ್ಟು ವ್ಯಾಲ್ಯೂ ಇರುತ್ತಪ್ಪ 1 ಇದೆ ನೋಡಿ ಇನ್ನೊಂದು 1 ಇದೆ ಈಗ ಸಬ್ಸ್ಟ್ರಾಕ್ಟ್ ಮಾಡಬೇಕು ಮತ್ತೆ ಎ ಬಿ ಸಿ ಡಿ ಇ 1 2 3 4 5 ಕ್ಯಾನ್ಸಲೇಷನ್ ಮಾಡೋದು ಯಾವ ತರ ಮಾಡಬೇಕು ಅಂತಂದ್ರೆ ಈ ಸ್ಮಾಲೆಸ್ಟ್ ಅಲ್ಲಿ ಒಂದು ಹುಡುಕಿದ್ರೆ ಒಂದು ಸಿಕ್ತಲ್ಲ ಕಳಿಬೇಕು 1 minus 0 0 0 plus 1 minus 1 plus 0 8 minus 1 7 0 cancel like 0 0 8 minus 1 7 7 minus 1 6 next 1 cancel like 1 1 0 cancel like 0 0 6 cancel like it but enter class like 1 1 1 1 1 1 1 1 1 0 0 4 a 4 next in 1 0 cancel like 0 0 4 a 4 in 4 cancel like it but 4 ki 1 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 0 next 2 2 minus 1 1 6 minus 1 5 next 0 cancel again 0 0 11 cancel again so 11 minus 1 10 next 4 minus 1 3 next 3 cancel again 3 3 0 cancel again 0 0 3 cancel again 2 plus again 1 1 add ಮಾಡಬೇಕು 4 ಆಗುತ್ತಾ 11 ಇಲ್ಲಿ 2 cancel ಆಗಿದೆ 2 ಗೆ 2 1 cancel ಆಗಿದೆ 1 1 ಈಗ ಮತ್ತೆ ಮ್ಯಾಕ್ಸಿಮಮ್ 0 ಸರಿಪೇಕಿ ನೋಡಿ ಇದರಲ್ಲಿ 2 0 ಇದರಲ್ಲಿ 2 0 ಇದರಲ್ಲಿ 2 0 ಇದರಲ್ಲಿ 1 0 ಇದರಲ್ಲಿ 1 0
ಎರಡು ಜೀರೋ ಒನ್ ಜೀರೋ ಇಲ್ಲಿ ಎರಡು ಜೀರೋ ಇದೆ ಒನ್ ಜೀರೋ ಇದೆ ಇದರಲ್ಲಿ ಒನ್ ಜೀರೋ ಇದೆ ಇವಾಗ ಮ್ಯಾಕ್ಸಿಮಮ್ ಜೀರೋಸ್ ಫಸ್ಟ್ ಕ್ಯಾನ್ಸಲ್ ಮಾಡ್ಬೇಕು ಹೆಂಗ್ ಮ್ಯಾಕ್ಸಿಮಮ್ ಜೀರೋಸ್ ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಇಲ್ಲಿ ಎರಡಿರೋ ಲೈನ್ ನಂಬರ್ ಒನ್ ನೆಕ್ಸ್ಟ್ ಅಗೇನ್ ಎರಡು ಜೀರೋ ಇದೆ ನೋಡ್ಕೊಂಡು ಎರಡು ಜೀರೋ ಎರಡು ಜೀರೋ ಇದ್ದಕ್ಕಿಂತ ಮುಂದೆ ಇದು ಲೈನ್ ನಂಬರ್ ಟೂ ಲೈನ್ ನಂಬರ್ ಟೂ ನೆಕ್ಸ್ಟ್ ಇಲ್ಲಿ ಎರಡು ಜೀರೋ ಇದೆ ಲೈನ್ ನಂಬರ್ ತ್ರೀ ನೆಕ್ಸ್ಟ್ ಇಲ್ಲಿ ಒಂದು ಜೀರೋ ಇದೆ ಮತ್ತೆ ಇಲ್ಲಿ ಒಂದು ಜೀರೋ ಇದೆ ಈಗ ಒಂದು ಜೀರೋ ಕ್ಯಾನ್ಸಲ್ ಮಾಡೋಣ ಲೈನ್ ನಂಬರ್ ಫೋರ್ ಲೈನ್ ನಂಬರ್ ಫೈವ್ ಅಂದ್ರೆ ಸ್ಮಾಲ್ ಎನ್ ಇಸ್ ಈಕ್ವಲ್ ಟು ಫೈವ್ ಬಿಗ್ ಎನ್ ಈಕ್ವಲ್ ಟು ಫೈವ್ ಫೈವ್ ಅಂಡ್ ಫೈವ್ ಏನಾದ್ರೂ ಈಕ್ವಲ್ ಆಗ ಸ್ಮಾಲ್ ಎನ್ ಇಸ್ ಈಕ್ವಲ್ ಟು ಬಿಗ್ ಎನ್ ಈಕ್ವಲ್ ಆಯ್ತಲ್ಲ ಈಗ ಈ ಸೂಟೇಬಲ್ ಅಸೈನ್ಮೆಂಟ್ ಟೇಬಲ್ ಅನ್ನ ಆಸ್ ಇಟ್ ಈಸ್ ಒನ್ ಸೆಕೆಂಡ್ ಬರ್ಕೋಬೇಕು ಆಸ್ ಇಟ್ ಈಸ್ ಒನ್ ಸೆಕೆಂಡ್ ಬರ್ಕೊಂಡು ಅಸೈನ್ಮೆಂಟ್ ಕಾಸ್ಟ್ ಅನ್ನ ಅಲೊಕೇಶನ್ ಮಾಡಿ ಹೆಂಗಂದ್ರೆ ಇಲ್ಲಿ ಮಾಡ್ತೀನಿ ಮಷಿನ್ ನೆಕ್ಸ್ಟ್ ಜಾಬ್ ಎ ಬಿ ಸಿ ಡಿ ಅಂಡ್ ಇ ಒನ್ ಟೂ ತ್ರೀ ಫೋರ್ ಫೈವ್ ಕಾಲಮ್ಸ್ ಫೈವ್ ರೋಲ್ಸ್ ಐದು ಐದು ಕಾಲಮ್ ವ್ಯಾಲ್ಯೂಸ್ ಗಳನ್ನ ಆಸ್ ಇಟ್ ಇಸ್ ಬರ್ಕೋಬೇಕು ಅಂತ ಹೇಳಿದೆ ಆಸ್ ಇಟ್ ಇಸ್ ಏನಿದೆ ಬರ್ಕೋಬೇಕು ಜೀರೋ ಸೆವೆನ್ ಜೀರೋ ಸೆವೆನ್ ಸಿಕ್ಸ್ ನೆಕ್ಸ್ಟ್ ಒನ್ ಜೀರೋ ಸೆವೆನ್ ಜೀರೋ ಫೋರ್ ನೆಕ್ಸ್ಟ್ ಜೀರೋ ಫೋರ್ ಜೀರೋ ಫೋರ್ ಫೈವ್ ಒನ್ ಜೀರೋ ಒನ್ ಜೀರೋ ನೆಕ್ಸ್ಟ್ ಇಲ್ಲಿ ಬರ್ಬೇಕು ಒನ್ ಫೈವ್ ಜೀರೋ ಒನ್ ಫೈವ್ ಜೀರೋ ಟೆನ್ ತ್ರೀ ಟೆನ್ ತ್ರೀ ನೆಕ್ಸ್ಟ್ ತ್ರೀ ಜೀರೋ ತ್ರೀ ಜೀರೋ ಫೋರ್ ಟೂ ಒನ್ ಅಲ್ಲಿರೋ ಯಾರ ಸೀರೀಸ್ ವ್ಯಾಲ್ಯೂ ಲೈನ್ ಏನ್ ಕ್ಯಾನ್ಸಲ್ ಆಗಿರೋ ಇಲ್ಲಿ ಜೀರೋ ವಿಜ್ಞಾನ ಸ್ಮಾಲೆ ಅನುಕೂಲ ಆಗಲ್ಲ ಈ ಸಿಚುವೇಶನ್ ಇರತಕ್ಕಂಥ ಟೇಬಲ್ ಯಾಸ್ ಇಟ್ ಇಸ್ ವ್ಯಾಲ್ಯೂಸ್ ಗಳನ್ನ ಇಲ್ಲಿ ತಗೋಬೇಕೀಗ ತಗೊಂಡು ಓನ್ಲಿ ಒನ್ ಜೀರೋ ಇರೋ ರೋ ವ್ಯಾಲ್ಯೂಸ್ ಗಳಿಗೆ ಮತ್ತೆ ಏನ್ ಮಾಡೋ ಬಾಕ್ಸ್ ಹಾಕ್ಬಾರ್ದು ಈ ರೋ ದಲ್ಲಿ ಎರಡು ಜೀರೋ ಇರೋ ಬಾಕ್ಸ್ ಹಾಕ್ಬಾರ್ದು ಈ ರೋ ದಲ್ಲಿ ಎರಡು ಜೀರೋ ಇರೋ ಬಾಕ್ಸ್ ಹಾಕ್ಬಾರ್ದು ಈ ರೋ ಗೆ ಬರ್ರಿ ಇಲ್ಲಿ ಒಂದ್ ಜೀರೋ ಐತೆ ಇಲ್ಲಿ ಒಂದ್ ಜೀರೋ ಐತೆ ಬಾಕ್ಸ್ ಹಾಕ್ಬಾರ್ದು ಈ ರೋ ದಲ್ಲಿ ನೋಡಿ ಓನ್ಲಿ ಒಂದ್ ಜೀರೋ ಐತಲ್ಲ ಬಾಕ್ಸ್ ಹಾಕಿಬಿಡ್ರಿ ಕೇಳ್ತಾರೆ ಇದಕ್ಕೆ ಬಾಕ್ಸ್ ಹಾಕಿಬಿಡ್ಬೇಕು ನೆಕ್ಸ್ಟ್ ಈ ರೋದಲ್ಲಿ ಇದಕ್ಕೆ ಜೀರೋ ಐತಲ್ಲ ಬಾಕ್ಸ್ ಹಾಕಿಬಿಡ್ರಿ ತಲೆ ಕೆಡಿಸ್ಕೋಬಾರ್ದು ಬಾಕ್ಸ್ ಹಾಕಿಬಿಡ್ರಿ ನೆಕ್ಸ್ಟ್ ಕಾಲಮ್ ಇಸ್ ಬಾರ್ದು ಈ ಕಾಲಮ್ ಅಲ್ಲಿ ಎರಡು ಜೀರೋ ಇದೆಯಲ್ಲ ನೆಕ್ಸ್ಟ್ ಇಲ್ಲಿ ಆಲ್ರೆಡಿ ಬಂದು ಬಾಕ್ಸ್ ಹಾಕಿಬಿಡ್ಬೇಕು ಇದು ಕ್ಯಾನ್ಸಲೇಷನ್ ನೆಕ್ಸ್ಟ್ ಇಲ್ಲಿ ಬರ್ರಿ ಆಲ್ರೆಡಿ ಒಂದು ಬಾಕ್ಸ್ ಹಾಕಿಬಿಡ್ಬೇಕು ಇದು ಕ್ಯಾನ್ಸಲೇಷನ್ ಇಲ್ಲಿ ಬರ್ರಿ ಓನ್ಲಿ ಒನ್ ಜೀರೋ ಇದ್ರಲ್ಲ ಕಂಪಲ್ಸರಿ ಬಾಕ್ಸ್ ಹಾಕಿದ್ರಿ ಬಾಕ್ಸ್ ಹಾಕಿ ಹಿಂಗ್ ಬರ್ರಿ ಒಂದೇ ಇದೆ ಕಂಪಲ್ಸರಿ ಬಾಕ್ಸ್ ಹಾಕಿದ್ರಿ ಇಲ್ಲಿ ಒಂದೇ ಇದೆ ಅಂತ ಬಾಕ್ಸ್ ಹಾಕಿದ್ರಿ ಆಟೋಮೆಟಿಕ್ ಇದರಲ್ಲಿರೋ ಜೀರೋ ಜೀರೋ ಆಯ್ತು ಕ್ಯಾನ್ಸಲ್ ಆಯ್ತು ಇದು ಕ್ಯಾನ್ಸಲ್ ಆಯ್ತು ನಿಮಗೆ ಒಂದೇ ಜೀರೋ ಬಾಕ್ಸ್ ಹಾಕಿದ್ರಿ ನೋಡಿ ಈ ಅಸೈನ್ಮೆಂಟ್ ಅಲ್ಲಿ ಒಂದು ಜೀರೋ ಒನ್ ಬಾಕ್ಸ್ ಇದರಲ್ಲಿ ಒನ್ ಜೀರೋ ಒನ್ ಬಾಕ್ಸ್ ಇದರಲ್ಲಿ ಒಂದು ಬಾಕ್ಸ್ ಇದರಲ್ಲಿ ಒಂದು ಬಾಕ್ಸ್ ಇದರಲ್ಲಿ ಒಂದು ಬಾಕ್ಸ್ ಅಂದ್ರೆ ಕಾಲಮ್ ವೈಸ್ ಒಂದೊಂದು ಬಾಕ್ಸ್ ಸಿಕ್ಕ ನಮಗೆ ರೋ ಎಷ್ಟು ಒಂದೊಂದೇ ಬಾಕ್ಸ್ ಈ ರೋ ದಲ್ಲಿ ಒಂದು ಬಾಕ್ಸ್ ಇದರಲ್ಲಿ ಒನ್ ಇದರಲ್ಲಿ ಒನ್ ಇದರಲ್ಲಿ ಒನ್ ಇದರಲ್ಲಿ ಒನ್ ಆಯ್ತಾ ಈಗ ಜೀರೋ ಬಾಕ್ಸ್ ಹಾಕಿದ ಮೇಲೆ ಆ ಪ್ಲೇಸ್ ಅಲ್ಲಿ ಇರತಕ್ಕಂಥ ಒರಿಜಿನಲ್ ಆನ್ಸರ್ ಏನೈತೆ ನೋಡ್ಕೋಬಹುದು ಏನೈತೆ ಫಾರ್ ಎಕ್ಸಾಂಪಲ್ ಫಸ್ಟ್ ಜೀರೋ
ಮತ್ತೆ ಬಾಕ್ಸ್ ಹಾಕಿ ವ್ಯಾಲ್ಯೂ 17 17 ಪ್ಲಸ್ ಇಲ್ಲಿ ಬಾಕ್ಸ್ ಹಾಕಿ ವ್ಯಾಲ್ಯೂ 10 ನೋಡಿ 11 ಪ್ಲಸ್ 6 ಪ್ಲಸ್ 16 ಪ್ಲಸ್ 17 ಪ್ಲಸ್ 10 ಈಗ ಟೋಟಲ್ ಮಾಡಿದ್ರೆ ಎಷ್ಟು ಆಗುತ್ತೆ ಅಂತ 60 ಆಗುತ್ತೆ ಸೋ 60 ಇದು ಅಸೈನ್ಮೆಂಟ್ ಕಾಸ್ಟ್ ಅಸೈನ್ಮೆಂಟ್ ಕಾಸ್ಟ್ ಕೇರ್ ಇಷ್ಟು ಅಸೈನ್ಮೆಂಟ್ ಪ್ರಾಬ್ಲಮ್ ಥ್ಯಾಂಕ್ ಯು